ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಡಿ ಎ ಕಾನ್ಸೆಪ್ಟ್ ಅಲ್ಲಿ ಪೈ ಚಾರ್ಟ್ ವಿತ್ ಪರ್ಸೆಂಟೇಜ್ ಯಾವ ತರ ಸಾಲ್ವ್ ಮಾಡೋದಂತ ನೋಡೋಣ. ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಪೈ ಚಾರ್ಟ್ ವಿತ್ ರೇಷಿಯೋ ಕಾನ್ಸೆಪ್ಟ್ ಸಾಲ್ವ್ ಮಾಡಿದ್ದೀನಿ, ಹಾಗೆ ಗ್ರಾಫ್ ಚಾರ್ಟ್ ಗ್ರಾಫ್ ಡಿ ಐ ಕೂಡ ಸಾಲ್ವ್ ಮಾಡಿದ್ದೀನಿ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಕ್ಲಿಕ್ ಮಾಡ್ಕೊಂಡು ನೋಡ್ಬೋದು, ಅಥವಾ ಇಲ್ಲಿ ಐ ಅಂತ ಬರುತ್ತೆ, ಸೊ ಅಲ್ಲಿ ಕೂಡ ಕ್ಲಿಕ್ ಮಾಡ್ಕೊಂಡು ನೋಡ್ಬೋದು. ಸೊ ಕಾನ್ಸೆಪ್ಟ್ ಏನಂತಂದ್ರೆ, ಟೋಟಲ್ 60,000 ಇರ್ತಾರೆ ಸಪ್ರೇಟ್ ಸ್ಕೂಲ್ ಇವು, ಪಿ ಕ್ಯೂ ಆರ್ ಎಸ್ ಟಿ ಯು. ಪರ್ಸೆಂಟೇಜ್ ಆಫ್ ಗರ್ಲ್ಸ್ ಕೊಟ್ಟಿದ್ದಾರೆ ಅಂದ್ರೆ ಪರ್ಸೆಂಟೇಜ್ ಆಫ್ ಗರ್ಲ್ಸಿಂದ ಅಷ್ಟೇ ಕೊಟ್ಟಿದ್ದಾರೆ, ಬಾಯ್ಸಿಂದ ಕೊಟ್ಟಿಲ್ಲ. ಯಾವತ್ತು ಒಂದು ಸ್ಕೂಲ್ ಅಲ್ಲಿ 100% 100% ಇದ್ರೆ 48% ಗರ್ಲ್ಸ್ ಇದ್ರೆ ರಿಮೈನಿಂಗ್ 52% ಬಾಯ್ಸ್ ಇರ್ತಾರೆ. ಸೊ ಸೇಮ್ ಎಲ್ಲ ಕಡೆಯೂ ಅಷ್ಟೇ, ಇಲ್ಲಿ 52% ಗರ್ಲ್ಸ್ ಇದ್ರೆ 48% ಬಾಯ್ಸ್ ಇರ್ತಾರೆ. ಮೇನ್ ಕಾನ್ಸೆಪ್ಟ್ ಇಷ್ಟೇ ಅರ್ಥ ಮಾಡ್ಕೋಬೇಕಾಗಿದ್ದು. ಸೊ ಸಾಲ್ವ್ ಮಾಡ್ತಾ ಮಾಡ್ತಾ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಟಿಫೈ ಆಗಿ. ಸೊ ಎರಡು ಮೆಥಡ್ ಸಾಲ್ವ್ ಮಾಡೋದು. ಪ್ರೀವಿಯಸ್ ಮೆಥಡ್ ಕೂಡ ಹೇಳಿದ್ವಿ, ಪರ್ಸೆಂಟೇಜ್ ಟೋಟಲ್ 15 ಅಂದ್ರೆ 10% ತೆಗಿಬೇಕು, ಆಮೇಲೆ 5% ತೆಗೆದು ಮೈನಸ್ ಮಾಡುವ ಅಂತ ಹೇಳಿದೀನಿ. ಅದು ಬಿಟ್ಟರೆ ಇನ್ನೊಂದು ಡೈರೆಕ್ಟ್ ಆಗಿ ಮಾಡ್ಬೋದು. ಸೊ ನಾನು ಡೈರೆಕ್ಟ್ ಆಗಿ ಮಾಡ್ತೀನಿ, ಆಮೇಲೆ ಇನ್ನೊಂದು ಮೆಥಡ್ ಹೇಳ್ಕೊಡ್ತೀನಿ. ಫೈಂಡ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಟೋಟಲ್ ನಂಬರ್ ಆಫ್ ಬಾಯ್ಸ್ ಇನ್ ಸ್ಕೂಲ್ ಪಿ ಪಿ ಟು ದ ಟೋಟಲ್ ನಂಬರ್ ಆಫ್ ಗರ್ಲ್ಸ್ ಇನ್ ಸ್ಕೂಲ್ ಆರ್. ಅಂದರೆ ಡಿಫ್ರೆನ್ಸ್ ಕೇಳಿದಾನೆ, ಡಿಫ್ರೆನ್ಸ್ ಕೇಳಿದಾನೆ ಇದರಲ್ಲಿ ಬಾಯ್ಸ್ ಆಫ್ ಪಿ ದೆನ್ ಗರ್ಲ್ಸ್ ಆಫ್ ಆರ್. ಈ ಥರ ಇದ್ದಾಗ ಟೋಟಲ್ 60,000 ಸ್ಟೂಡೆಂಟ್ಸ್ ಇದಾರ, 60,000 ಇಂಟು ಪಿ ಬಗ್ಗೆ ಕೇಳ್ತಾನೆ. ಸೊ ಪಿ ವ್ಯಾಲ್ಯೂ ಎಷ್ಟು? ಪಿ ಅಂದರೆ ಈ ಕಲರ್ ಅಲ್ವಾ, ಪಿ ಅಂದರೆ 15%, 15/100 ಪರ್ಸೆಂಟೇಜ್ ಅಂತ ಇರೋದಕ್ಕೋಸ್ಕರ 100 ಇಂಟು ಪಿ ಅಲ್ಲಿ ಬಾಯ್ಸ್ ಕೇಳ್ತಾನೆ. ಪಿ ಬನ್ನಿ ಬಾಯ್ಸ್ ನೋಡಿ, ಓನ್ಲಿ ಗರ್ಲ್ಸ್ 48% ಕೊಟ್ಟಿದ್ದಾರೆ. ಸೊ 100% 48% ಗರ್ಲ್ಸ್ ಇದ್ರೆ ರಿಮೈನಿಂಗ್ 52% ಬಾಯ್ಸ್ ಇರ್ತಾರೆ. ಸೊ 52/100. ಸೊ ಬರೋದು ಅರ್ಥ ಆಯ್ತು ಅಂತಂದಿನಿ. ಸೊ E00 ಗೆಟ್ ಕ್ಯಾನ್ಸರ್, E00 ಗೆಟ್ ಕ್ಯಾನ್ಸರ್. ಸೊ ಇವಾಗ ಮೂರು ಮಲ್ಟಿಪ್ಲಿಕೇಶನ್ ಮಾಡಬೇಕು. ಸೊ ನಾನು ದೊಡ್ಡದ್ರ ಫಸ್ಟ್ ಮಾಡ್ಕೊತೀನಿ, 52 ಇಂಟು 50 ಮಾಡ್ಬೇಕಂದ್ರೆ ನಾನು ಸಪ್ರೇಟ್ ಮಾಡ್ಕೊತೀನಿ. ಸೊ 10+5 ಮಾಡ್ಕೊತೀನಿ, ಇದನ್ನು ಇಂಟು ಮಾಡಿದಾಗ ಅದು 520 ಬರುತ್ತೆ. 0 ಹಾಕಿದರೆ ಮುಗೀತು. 5 × 10 ಒಂದು ಕ್ಯಾರಿ, 5 × 25 ಒಂದು 26, 0 × 8 780 ಬಂತು. ಇಂಟು 6 ಇದೆ, 6 ಮಾಡಿದರೆ 42. ಸೊ 7 × 42 = 46. ಸೊ 4680 ಇಸ್ ಇದಿಷ್ಟು ಪಾರ್ಟ್ ಬಂತು ನೆಗೆಟಿವ್. ಇಲ್ಲಿ ಸೇಮ್ ಗರ್ಲ್ಸ್ ಇದೆ ಅಷ್ಟೇ, ಟೋಟಲ್ 60,000 ಇರ್ತಾರೆ ಸ್ಟೂಡೆಂಟ್ಸು. ಇಂಟು ಅವ್ನು ಕೇಳ್ತಿರೋದು ಆರ್ ಬಗ್ಗೆ. ಆರ್ ನೋಡಿ, ಫಸ್ಟ್ ಇಲ್ಲಿ ಬರಬೇಕು ಈ ಟೇಬಲಲ್ಲಿ, ಸ್ಕೂಲ್ ತಿಳ್ಕೊಂಡು ಸ್ಕೂಲ್ ಒಳಗೆ ಗರ್ಲ್ಸ್ ಬಾಯ್ಸ್ ಎಷ್ಟು ಅಂತ ತಿಳ್ಕೊಬೇಕು. ಫಸ್ಟ್ ಆರಲ್ಲಿ ಟೋಟಲ್ ಆರ್ ಎಷ್ಟಿದೆ, ಟೋಟಲ್ ಆರ್ ಸ್ಕೂಲಲ್ಲಿ ಆರ್ ಅಂತಂದರೆ ಗ್ರೀನ್ ಕಲರ್, 12%, 12/100 ಇಂಟು ಗರ್ಲ್ಸ್ ಬಗ್ಗೆ ಕೇಳ್ತಿದ್ದಾನೆ. ಸೊ ಆರಿಗೆ ಬಂದು ಡೈರೆಕ್ಟ್ ಗರ್ಲ್ಸ್ ಕೊಟ್ಬಿಟ್ಟಿದ್ದಾರೆ, 46% 100 400 40 ಕ್ಯಾನ್ಸಲ್. 46 × 10+12 ಮಾಡಿದರೆ 460 ಡೈರೆಕ್ಟ್ ಆಗುತ್ತೆ. 46 ಎರಡು ಸರಿ ಗುಣಿಸೋ ಬಂದು ಡೈರೆಕ್ಟ್ 46 ಅಂತ ಬರ್ಬಿಡ್ತೀನಿ. 2 ಒಂದು ಕ್ಯಾರಿ, ಇಪ್ಪತ್ತೈದು ತೊಗೊಳ್ಳೋ, 46 × 2 ಮಾಡೋ ಬದಲಿ ಡೈರೆಕ್ಟ್ ಡಬಲ್ ಬರ್ಬಿಟ್ಟೀನಿ ನಾನು. 12 ಒಂದು ಕ್ಯಾರಿ, 6 10 ಆಯಿತು, ಇದು 4 5 ಆಯಿತು, 15 ಒಂದು ಕ್ಯಾರಿ, ಸೊ 5 ಆಯಿತು. 552 × 6, 6 × 12 ಒಂದು ಕ್ಯಾರಿ, 6 × 31 = 3, 6 × 30 = 33. ಸೊ 3 3 1 2 1 ಡಿಫ್ರೆನ್ಸ್ ತೆಗಿಬೇಕು. ಡಿಫ್ರೆನ್ಸ್ ಅಂದರೆ ದೊಡ್ಡದು ಮೇಲೆ ಹಾಕಬೇಕು, ಕೆಳಗಡೆ ಚಿಕ್ಕದು ಹಾಕಬೇಕು. 1 2 ಹತ್ತಿರ ಹೇಳ್ಕಾದ್ರೆ 8. ಸೊ 7 1 ಕಾದ್ರೆ 6. ನೆಕ್ಸ್ಟ್ ಡೈರೆಕ್ಟ್ ಇಲ್ಲಿ 6 3 ಕಾದ್ರೆ 3 1. 1368 ಇಸ್ ದ ಆನ್ಸರ್, 1368 ಇಸ್ ದ ಆನ್ಸರ್. ನೀವು ಎಷ್ಟು ಸ್ಪೀಡಾಗಿ ಮಾಡ್ತೀರೋ ಅಷ್ಟು ಸ್ಪೀಡ್ ಆನ್ಸರ್ ಬರುತ್ತೆ. ಸೊ ಇನ್ನೊಂದು ಮೆಥಡ್ ಯಾವುದು ಅಂದರೆ, ಪರ್ಸೆಂಟೇಜ್ ಮೆಥಡ್. ಸಪೋಸ್ 1000 ಇತ್ತು ಅಂದರೆ 10% ಅಂತಂದರೆ ಇದು ಟೋಟಲ್ 100%. 10% ಅಂದರೆ ಚುಕ್ಕಿ ಇಲ್ಲಿಟ್ಟರೆ 10% ಆಗುತ್ತೆ. ಅದೇ 1000 ಅಲ್ಲಿ 1% ಏನಂದರೆ ಇಲ್ಲಿ ಇಲ್ಲಿಟ್ಟರೆ 10% ಆಗುತ್ತೆ, ಇಲ್ಲಿ ಚುಕ್ಕಿ ಇಟ್ಟರೆ 10% ಆಗುತ್ತೆ. ಸೇಮ್ ಇಲ್ಲಿ ಎಷ್ಟೇ ಕೂಡ. ಯಾವುದು ಅವ್ನು ಪಿ ಬಗ್ಗೆ ಕೇಳ್ತಿದ್ದಾನೆ. ಸೊ ಪಿ ಇದೆಷ್ಟು? ಟೋಟಲ್ 60,000 ಅಲ್ಲಿ 1 2 3 60,000 ಅಲ್ಲಿ ಪಿ ಅಂದರೆ 15%. 10% ಫಸ್ಟ್ ಕಂಡು ಹೇಳ್ತಾರೆ. 10% ಅಂದರೆ ಇಲ್ಲಿ ಚುಕ್ಕಿ ಹೇಳ್ತೀನಿ 6000 ಆಗುತ್ತೆ. 5% ಅಂತಂದರೆ 6000 10% ಅಂದರೆ 6000, ಅದರ ಅರ್ಧ ಅಂದರೆ 3000 ಆಯಿತು. 6 × 3 ಟೋಟಲ್ 9000 ಆಯಿತು. ಇದು ಪಿ ಸಿಗ್ತು ಇದರಲ್ಲಿ. ಸೊ ಬಾಯ್ಸ್ ಕೇಳ್ತಿದ್ದಾನೆ. ಬಾಯ್ಸ್ ಅಂದರೆ ಪಿ ಅಲ್ಲಿ ಟೋಟಲ್ 52% ಇದೆ, ಇದರಲ್ಲಿ ಟೋಟಲ್ ಇದು 100% ಇದ್ದಂಗೆ. ಇದರಲ್ಲಿ 50% ಅಂತಂದರೆ 9000 4500 ಇಸ್ ದ 50%. 2% ಅಂತಂದರೆ ಸೊ ಚುಕ್ಕಿ ಇಲ್ಲಿಟ್ಟರೆ 10% ಆಗುತ್ತೆ, ಇಲ್ಲಿಟ್ಟರೆ 1% ಆಗುತ್ತೆ. ಸೊ 1% 90, 2% ಅಂತಂದರೆ 180. ಸೊ 180 ಕೊಡಿಸಿದ್ರೆ 0 8 1 6. ಸೊ 4680 ಡೈರೆಕ್ಟ್ ಬಂತು. ಸೇಮ್ ಕೂಡ ಇದಕ್ಕೂ ಸಪ್ರೇಟ್ ಸಪ್ರೇಟ್ ಮಾಡ್ಕೊತ ಹೋದ್ರೆ ಮಲ್ಟಿಪ್ಲಿಕೇಶನ್ ತುಂಬ ಕಷ್ಟ ಆಗುತ್ತೆ. ಸೊ ಪರ್ಸೆಂಟೇಜ್ ಬಿಡ್ಸ್ಕೊತ ಹೋದ್ರೆ ಬೇಗ ಆನ್ಸರ್ ಸಿಗುತ್ತೆ. ಸೊ ಎರಡು ಮೆಥಡ್ ಹೇಳ್ಕೊಟ್ಟಿದ್ದೀನಿ. ಸೊ 52% ಇದ್ದಂದರೆ 50+2% ಅಂತ ಬಿಡ್ಸ್ಕೊಳ್ಳಿ. 16% ಇದ್ದಂದರೆ 10+5+6 ಸಪ್ರೇಟ್ ಒನ್ ಅಂತ ಮಾಡ್ಕೊಳ್ಳಿ. ಒನ್ ಬೇಗ ಗೊತ್ತಾಗುತ್ತೆ, 5 ಗೊತ್ತಾಗುತ್ತೆ, 10 ಗೊತ್ತಾಗುತ್ತೆ. ಸ್ಪೀಡಾಗಿ ಸಾಲ್ವ್ ಮಾಡೋದು. ನೆಕ್ಸ್ಟ್ ಕ್ವೆಶನ್ ಸಾಲ್ವ್ ಮಾಡೋಣ. ಫೈಂಡ್ ದ ಅವರೇಜ್ ನಂಬರ್ ಆಫ್ ಗರ್ಲ್ಸ್ ಇನ್ ಪಿ ಕ್ಯೂ ಎಸ್. ಸೊ ಅವರೇಜ್ ಗೊತ್ತು ನಿಮಗೆ, ಟೋಟಲ್ ವ್ಯಾಲ್ಯೂ ಡಿವೈಡ್ ಬೈ ಟೋಟಲ್ ನಂಬರ್. ಟೋಟಲ್ ಪಿ ಕ್ಯೂ
ಪಿ ಕ್ಯೂ ಎಸ್ ಹಾಕೊಂತೀವಿ, 60,000 ಟೋಟಲ್ ಇರುತ್ತಾರೆ ಇಂಟು, ಅದರಲ್ಲಿ ಪಿ ಎಷ್ಟಿದೆ, ಪಿ 15% ಇದೆ ಡಿವೈಡ್ ಬೈ 100, ಇಂಟು ಕ್ಯೂ ಎಷ್ಟಿದೆ, ಪಿ ಕ್ಯೂ ಆರ್ ಕಂಟಿನ್ಯೂಸ್ ಇದೆಲ್ಲ 18 ಡಿವೈಡ್ ಬೈ 100, ಕ್ಯೂ ಆದಮೇಲೆ ಎಸ್ ಗ್ರೀನ್ ಕಲರ್, ಸೊ ಇದು ಬ್ಲೂ ಕಲರ್, ಇಂಟು 16 ಡಿವೈಡ್ ಬೈ 100 ಇಂಟು ಇಂಟು ಇಂಟು, ಸೊ ಪಿಯಲ್ಲಿ ಗರ್ಲ್ಸ್ ಕಳ್ತಿರೋದು ಡೈರೆಕ್ಟ್ 48%, ಕ್ಯೂವಲ್ಲಿ 52% ಡೈರೆಕ್ಟ್ ಕೊಟ್ಟಿದ್ದಾನೆ, ಇಂಟು ಎಸ್ಸಲ್ಲಿ 54% ಗರ್ಲ್ಸ್ ಕಳ್ತಾರೆ. ಸೊ ಇದು ಸಾಲ್ವ್ ಮಾಡಿದಾಗ ಎಲ್ಲ ಕ್ಯಾನ್ಸಲ್ ಆಗುತ್ತೆ, 0040 ಗೆಟ್ ಕ್ಯಾನ್ಸಲ್, ಇಂಟು ಮಾಡಬೇಕು. ಸೊ ಇಂಟು ಮಲ್ಟಿಪ್ಲಿಕೇಶನ್ ಮಾಡಬೇಕಾಗ ಟೈಮ್ ತಗೊಳುತ್ತೆ. ಸೊ ಇನ್ನು ಮಲ್ಟಿಪ್ಲಿಕೇಶನ್ ಮಾಡಿ ಎಲ್ಲ ಅಡಿಷನ್ ಮಾಡಿ ಡಿವೈಡ್ ಬೈ 3 ಮಾಡಿ ಟೈಮ್ ತಗೊಳುತ್ತೆ. ಸೊ ಸಿಂಪಲ್ ನಾವು ಪರ್ಸೆಂಟೇಜ್ ಮೆಥಡ್ ಸಾಲ್ವ್ ಮಾಡ್ತೀನಿ. ಸೊ ಪಿ ಕ್ಯೂ ಎಸ್ ಟೋಟಲ್ 60,000 ರೈಟ್. ಪಿ ಅಂದರೆ ಏನು, 15%, 10% ಅಂದರೆ ಚುಕ್ಕಿ ಕಟ್ತಾನೆ 6,000 ಆಗುತ್ತೆ. ಸೊ 5% ಅಂದರೆ ಕೆಳಗಡೆ ಆಗಿದ್ರೆ ಅರ್ಧ ಭಾಗ, 10% ಅಂದರೆ 6,000 ಅಂದರೆ ಅರ್ಧ ಭಾಗ 3,000 ಆಗುತ್ತೆ, ಟೋಟಲ್ 9,000 ಆಗುತ್ತೆ ಪಿ. ಸೊ 9,000 ಪಿ ಎಂ ಇಟ್ಕೊಂಡೆ ಕ್ಯೂ, ಕ್ಯೂ ಅಂತಂದರೆ 18%, 10% ಅಂದರೆ 6,000. ಸೊ 8 5% ಬಂದ 5+3 ಹೋಗ್ತೀನಿ, 10+5+3 ಅಂದರೆ 18% ಆಗುತ್ತೆ, 5% ಅಂದರೆ ಇದು ಅರ್ಧ, 3,000 ಅಂದರೆ 9,000 ಆಯಿತು, 3% ಅಂದರೆ ನನಗೆ ಗೊತ್ತು 600, 1% ಅಂದರೆ 10% ಇಲ್ಲಿ ಚಿಕ್ಕಟ್ಟರೆ 1% ಇಲ್ಲಿ ಇರ್ತೀನಿ, ಇದು 600 ಆದರೆ 1% ಆಯಿತು, 6×3 18, 1,800 ಇಸ್ 3% ಆಯಿತು, ಕುಡಿಸಿದ್ರೆ 0 8×8 9×1 10. ಸೊ ಇದು ಕ್ಯೂ ಆಯಿತು. ದೆನ್ ಎಸ್, ಎಸ್ಸಿ ಬನ್ನಿ, ಎಸ್ ಅಂದರೆ ಇದು, ಇದು 16 ಅಂದರೆ 10+5+1 ಅಂತ ಕೂಡಿಸ್ಕೊಂತೀನಿ, 10 ಅಂತಂದರೆ 6,000 ಅಂತ ಗೊತ್ತು, 5 ಅಂದರೆ +3 ಅಂದರೆ 9,000 ಆಗುತ್ತೆ, 1% ಅಂತಂದರೆ 600, 9,600 ಈಸ್ ಎಸ್. ದೆನ್ ಅವನು ಗರ್ಲ್ಸ್ ಬಗ್ಗೆ ಹೇಳ್ತಿದ್ದಾನೆ, ಗರ್ಲ್ಸ್ ಅಂದರೆ ಪಿ 48% ನೋಡೋಣ, 40 ಅಂದರೆ, ಸೊ 48% ನಾನು 50-2 ಅಂತ ಮಾಡ್ಕೊತೀನಿ, ಯಾಕಂದರೆ ಈಸ್ ಆಗುತ್ತೆ, 50 ಅಂದರೆ ಇದರಲ್ಲಿ 4,500 50% ಆಗುತ್ತೆ, 2% ಅಂತಂದರೆ ಇದರಲ್ಲಿ 2%, ಸೊ ಇದು ಮುಗಿದೋಯ್ತು, ಇದರಲ್ಲಿ ನಾವು ಮಾಡ್ತಿರೋದೀಗ ಇದರಲ್ಲಿ 50% ಅಂದರೆ 4,500, 2%, 1% ಅಂದರೆ 10%, ಇಲ್ಲಿ ಇಟ್ಟರೆ ಚಿಕ್ಕಿನ 10% ಆಗುತ್ತೆ, ಇಲ್ಲಿ ಇಟ್ಟರೆ ಚಿಕ್ಕಿನ 1% ಆಗುತ್ತೆ, 90 is 1%, 2% ಅಂದರೆ 180 ಆಗುತ್ತೆ, ಮೈನಸ್ ಮಾಡ್ಬೇಕು ಯಾಕಂದರೆ ಮೈನಸ್ ಇದೆ, 0 ಹತ್ತಿರ 8 ಕಳೆದ 2, 4 1 ಕಳೆದ 3, ಸೊ 4,320 ಪಿ ಇದು ಫೈನಲ್ ಸಿಕ್ತು. ದೆನ್ ಕ್ಯೂ ಬನ್ನಿ, 10,800 ಇದೆ, ಗರ್ಲ್ಸ್ ಎಷ್ಟಿದ್ದಾರೆ, 52% ಇದ್ದಾರೆ, 50 ಅಂದರೆ ಇದರಲ್ಲಿ ಡಿವೈಡ್ ಬೈ 2 ಮಾಡಿದರೆ ಅಂದರೆ ಅರ್ಧ, 2×5 10, 2×8 2×0 5,400 ಅಂತಂದರೆ 50% ಅಂದರೆ 2% ಅಂದರೆ 1 ಚುಕ್ಕಿ ಇಲ್ಲಿ ಇಡಿ 10 ಆಗುತ್ತೆ, ಇಲ್ಲಿ ಚುಕ್ಕಿ ಇಟ್ಟರೆ ಏನಾಗುತ್ತೆ 1% ಆಗುತ್ತೆ, 2% ಅಂದರೆ 108 ಕೂಡಿಸ್ಬೇಕು, 52 ಅಲ್ಲ, ಸೊ 108 2 ಸಾರಿ ಕೂಡಿಸಿದ್ರೆ 8×16 ಒಂದು ಕ್ಯಾರಿ, ಸೊ 14×16, ಸೊ 4×1 5×1 6 5 5,616. ಸೊ ನೆಕ್ಸ್ಟು 9,600 ಇದೆಯಲ್ಲ ಇದು, ಸೊ ಎಸ್ ಎಸ್ಸಿ ಬಂದರೆ 54% ಇದೆ, 50% ಅಂದರೆ ಇದು ಅರ್ಧ ಅಂದರೆ 2×8 2×4 8 16 4,800 ಆಯಿತು, ಮೇಲುಗಡೆ 4% ಅಂದರೆ ಎಷ್ಟಾಯಿತು, 10% ಇಲ್ಲಿ 96×4 ಯಾಕಂದರೆ 1% × 4 ಮಾಡಿ 4% ಆಗುತ್ತೆ, 4×6 24 2×9 36 2×38 ಸೊ 384 ಬರುತ್ತೆ, ಅಡಿಷನ್ ಮಾಡಿದರೆ 4×8 8×3 11 1 5, ಸೊ ಇವೆಲ್ಲ ಕೂಡಿಸಿದರೆ 4320 5184 5616 ಕೂಡಿಸಿದರೆ 4×6 10 ಒಂದು ಕ್ಯಾರಿ, 8×6 10 12×2 2 ಒಂದು ಕ್ಯಾರಿ, 6×1 7 8 8×3 11 ಒಂದು ಕ್ಯಾರಿ, 1×5 5 10×11 11×4 15 ಟೋಟಲ್ 15 120 ಬಂತು, ಡಿವೈಡ್ ಬೈ ಟೋಟಲ್ ವ್ಯಾಲ್ಯೂ ಡಿವೈಡ್ ಬೈ ಟೋಟಲ್ ನಂಬರ್, 3 ಜನ ಇದ್ದಾರೆ, ಸೊ 3 3×5 15 0 3×4 12 0 5 4 4, ಸೊ 5040 3×5 15 0 ಏನಕ್ಕೆ ಹಾಕಿದೆ ಅಂದರೆ 2 ನಂಬರ್ ಒಟ್ಟಿಗೆ ಮಾಡಿ, ಇಲ್ಲಿ ಸಿಂಗಲ್ 2 ನಂಬರ್ ಒಟ್ಟಿಗೆ ಆದಮೇಲೆ ಸಿಂಗಲ್ ನಂಬರೇ ಮಾಡಬೇಕು, ಸಪೋಸ್ ಇದು 3 ಇತ್ತಂದರೆ 3×3 ಅವಾಗ 0 ಬರಲ್ಲ, 2 ನಂಬರ್ ಒಟ್ಟಿಗೆ ಮಾಡೋಟ್ಟಿಗೆ 0 ಬರುತ್ತೆ, ಯಾಕಂದರೆ ಡಿವೈಡ್ ಬೈ ಮಾಡಿ ನೋಡಿ ಗೊತ್ತಾಗುತ್ತೆ ನಿಮಗೆ 5040 ಇಸ್ ದ ಆನ್ಸರ್. ಸೊ ಇದು ಲೆಂತಿ ಆಯಿತು ಅಂತ ನೀವು ಫೀಲ್ ಆದರೆ ಪ್ರೀವಿಯಸ್ ಒನ್ ನೋಡಿದಲ್ಲ ಆ ಮೆಥಡ್ ಮಾಡಿ. ಸೊ ನೆಕ್ಸ್ಟ್ ಕ್ವಶನ್, ದ ಟೋಟಲ್ ನಂಬರ್ ಆಫ್ ಗರ್ಲ್ಸ್ ಇನ್ ಸ್ಕೂಲ್ ಯು ಇಸ್ ಅಪ್ರಾಕ್ಸಿಮೇಟ್ಲಿ ವಾಟ್ ಪರ್ಸೆಂಟ್ ಆಫ್ ಟೋಟಲ್ ನಂಬರ್ ಆಫ್ ಬಾಯ್ಸ್ ಇನ್ ಸ್ಕೂಲ್ ಕ್ಯೂ. ಯಾವ ಥರ ಕಾನ್ಸೆಪ್ಟ್ ಇದೆ ಅಂದರೆ ಎಕ್ಸ್ ಈಸ್ ವಾಟ್ ಪರ್ಸೆಂಟ್ ಆಫ್ ವೈ ಅಂದರೆ ಎಕ್ಸ್ ಡಿವೈಡ್ ಬೈ ವೈ ಇಂಟು 100, ಈ ಥರ ಸಾಲ್ವ್ ಮಾಡಬೇಕು. ಟೋಟಲ್ ನಂಬರ್ ಆಫ್ ಗರ್ಲ್ಸ್, ಗರ್ಲ್ಸ್ ಆಫ್ ಯು ಇಸ್ ವಾಟ್ ಪರ್ಸೆಂಟ್ ಆಫ್ ಟೋಟಲ್ ನಂಬರ್ ಆಫ್ ಬಾಯ್ಸ್ ಇನ್ ಕ್ಯೂ. ಸೊ ಇದರ ಡಿವೈಡ್ ಬಂದಾಗ ಡೈರೆಕ್ಟ್ ಕ್ಯಾನ್ಸಲ್ ಆಗುತ್ತೆ, ಸೊ ಮಲ್ಟಿಪ್ಲಿಕೇಶನ್ ಮಾಡಬಾರ್ದು, ಡೈರೆಕ್ಟ್ ಬರೆದ್ರೆ ಗೊತ್ತಾಗುತ್ತೆ. ಸೊ ಗರ್ಲ್ಸ್ ಅಂದರೆ ಟೋಟಲ್ 60,000 ಇದ್ದಾರೆ ಇಂಟು ಯು ವ್ಯಾಲ್ಯೂ ಫಸ್ಟ್ ಕಂಡುಹಿಡಬೇಕಾಗುತ್ತೆ. ಯು ಅಂತಂದರೆ ಸೊ ಈ ಕಲರ್ 19 ಡಿವೈಡ್ ಬೈ 100 ಇಂಟು, ಸೊ ಗರ್ಲ್ಸ್ ಬಗ್ಗೆ ಕೇಳ್ತಿದ್ದಾರೆ ಯು ಅಲ್ಲಿ, ಯು ಗರ್ಲ್ಸ್ ಅಂದರೆ 50 ಅಂದರೆ ಸೊ 50% ಆಗುತ್ತೆ,
divided by 100, whole divided by base total 60,000 into, so Q ಅಂತಂದ್ರೆ ಎಷ್ಟು, Q ಅಂದ್ರೆ 18%, 18 divided by 100 into ಬಾಯ್ಸ್ ಕೇಳ್ತಿದ್ದಾನೆ ಕ್ಯೂ ಅಲ್ಲಿ, ಸೊ 52% ಗರ್ಲ್ಸ್ ಇದ್ರೆ 48%, ಟೋಟಲ್ 100 ಅಲ್ಲಿ 48% ಬಾಯ್ಸ್ ಇರ್ತಾರೆ, ಡಿವೈಡ್ ಬೈ 100, ಸೊ 400 ಟೋಟಲ್ 40 ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ ಕೂಡ 40 ಕ್ಯಾನ್ಸಲ್ ಆಗುತ್ತೆ. ಮೇಲ್ಗಡೆ ಏನು ಉಳಿತೆ, 6 × 19 × 50 ಡಿವೈಡ್ ಬೈ 6 × 100 ಇದೆ ಇದ್ರ ಪ್ರಕಾರ. ಸೊ ನೆಕ್ಸ್ಟು 18 × 48 ಇದೆ, ಕ್ಯಾನ್ಸಲ್ ಆಗುತ್ತೆ, ಯಾರು 6 ಗೆಟ್ ಕ್ಯಾನ್ಸಲ್, 2 × 25 2 × 18, ಸೊ ಮೇಲ್ಗಡೆ ಮಲ್ಟಿಪ್ಲಿಕೇಶನ್ ಮಾಡಿದಾಗ 25 × 10 + 9, ಸೊ 250 ಆಯಿತು. 9 × 45 = 9 × 18 = 4 ಸೊ 5 × 7 = 475 ಮೇಲೆ ಬಂತು. ಸೊ ಕೆಳಗಡೆ 9 ಮಲ್ಟಿಪ್ಲಿಕೇಶನ್ ಮಾಡಿದರೆ 9 × 8 = 72 / 2 = 7 / 4 = 36 7 × 4 ಆದರೆ 9 + 36 + 40 + 3 = 43 432. ಮೇಲ್ಗಡೆ ನಮಗೆ 475 ಡಿವೈಡ್ ಬೈ ಕೆಳಗಡೆಗೆ 432 × 100 ಬಂತು. ಸೊ ಇನ್ ಸಿಂಪ್ಲಿಫಿಕೇಶನ್ ಮಾಡಿದೆ ಯಾವ ಥರ ಅಂದರೆ 475 000 ಹಾಕ್ಕೊಂಡು ನೆಕ್ಸ್ಟು 432 ಮಾಡಿ, 432 2 ಜ ಮಾಡಿದರೆ 800 ಆಗ್ಬಿಡುತ್ತೆ, ಸೊ 1 ಜ ಮಾಡಿದರೆ 432 ಬರುತ್ತೆ. 5 × 2 = 3 ಅಪ್ರಾಕ್ಸಿಮೇಟ್ ಅಂತ ಕೇಳ್ತಾನೆ, ಎಕ್ಸಾಕ್ಟ್ ಏನಿಲ್ಲ, ಸೊ ಅಪ್ರಾಕ್ಸಿಮೇಟ್. 5 × 2 = 3 3 × 3 = 4 4 × 0 ಆಯಿತು, 0 ಕೆಳಗೆ ಇಳಿಸ್ಕೊಂಡೆ 430 ಆಯಿತು. ಸೊ ಆಲ್ರೆಡಿ 432 30 ಕಡಿಮೆ ಇದೆ, ಸೊ 1 0 ಹಾಕ್ಬೇಕು. ಸೊ 0 ಹಾಕಿ ಇನ್ನೊಂದು 0 ಕ್ಯಾರಿ ಮಾಡ್ತೀನಿ, ಆಲ್ರೆಡಿ 1 0 ಕೆಳಗೆ ಇಳಿಸ್ಕೊಂಡಿಲ್ಲ, 0 ಹಾಕ್ಲೇಬೇಕು ಇಲ್ಲಿ. ಸೊ ಇದು 43,000 ಆಗಬೇಕಂದ್ರೆ × 10 ಮಾಡಬೇಕು, ಯಾಕಂದರೆ 4 × 10 ಮಾಡಿದ್ರೆ 43,200 ಆಗುತ್ತೆ, ಸೊ 43,200 ಆಗ್ಬಿಡುತ್ತೆ. ಸೊ 9 ಜ ಮಾಡಿದರೆ ಸೊ ಆಜುಬಾಜು ಬರುತ್ತೆ, 109% 109% ಇಲ್ಲ ಅಂದರೆ 109 ಅಂದರೆ 109 ಅಂದರೆ, ಸೊ ಅಪ್ರಾಕ್ಸಿಮೇಟ್ ಕೇಳಿದ್ರೆ 110 ಇಸ್ ದ ಆನ್ಸರ್. ಸೊ ಇದು ಡಿಫಿಕಲ್ಟ್ ಆಯಿತು ಅಂದರೆ ಮೇಲ್ಗಡೆ ಡೈರೆಕ್ಟಾಗಿ ಇಂಟು ಮಾಡ್ಕೊಳ್ಳಿ, ಕೆಳಗಡೆ ಡೈರೆಕ್ಟ್ ಇಂಟು ಮಾಡ್ಕೊಳ್ಳಿ. ಸೊ ಡಿವಿಷನ್ ಮಾಡೋ ಟೈಮ್ ಈ ಟೈಪೇ ಮಾಡಬೇಕು, ಈ ಥರ ಇದ್ದರೆ ಕ್ಯಾನ್ಸಲ್ ಮಾಡ್ಕೊಂಡು ಹೋದರೆ ನಿಮಗೆ ಸಿಗೋದು ಕಷ್ಟ ಆಗುತ್ತೆ, ಈ ಟೈಪ್ ಮಾಡಿದರೆ ಬೇಗ ಸಿಗುತ್ತೆ. ನೆಕ್ಸ್ಟ್ ಕ್ವೆಶನ್, ಫೈಂಡ್ ದ ರೇಷಿಯೋ ಬಿಟ್ವೀನ್ ದ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ಆರ್ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಆರ್, ಎಷ್ಟು ಮೇಲ್ ಫಿಮೇಲ್ ಅಂತೆಲ್ಲ ಇಷ್ಟು ರೇಷಿಯೋ ಕೇಳ್ತಿದ್ದಾನೆ. ದ ಟೋಟಲ್ ನಂಬರ್ ಆಫ್ ಬಾಯ್ಸ್ ಇನ್ ಟಿ, ಸೊ ಟೋಟಲ್ 60,000 ಇಂಟು ಆರ್ ಎಷ್ಟಿದ್ದಾರೆ, ಆರ್ ಅಂತಂದರೆ 12%, 12 / 100 ಇಷ್ಟು ಬಾಯ್ಸ್ ಆಫ್ ಟಿ, ಪ್ಲಸ್ ಟೋಟಲ್ 60,000 ಟಿ ವ್ಯಾಲ್ಯೂ ಅಂದ್ರೆ ಏನು, ಟಿ ಅಂತಂದ್ರೆ ದಿಸ್ ಒನ್ ರೈಟ್, 20% 20 / 100 ಇಂಟು ದಿ ಆಸ್ಕಿಂಗ್ ಬಾಯ್ಸ್, ಟಿ ಆಫ್ ಬಾಯ್ಸ್ ಅಂದ್ರೆ 44 ಅಂದ್ರೆ 66 ರಿಮೈನಿಂಗ್ 6 ಓಕೆ 56% ಇಸ್ ಬಾಯ್ಸ್, ಸೊ 44 50 ಓಕೆ 56 ಡೈರೆಕ್ಟ್ ಯಾವ್ದಾದ್ರು ಕ್ಯಾನ್ಸಲ್ ಆಗುತ್ತೆ ನೋಡಿ, ಇದು 60,000 ಇಷ್ಟು ಇದೆ, ಇಷ್ಟು ಇದು ನಥಿಂಗ್ ಬಟ್ ಈಕ್ವಲ್ ಇದೆ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಅಷ್ಟೇ ಬರುತ್ತೆ. ರೇಷಿಯೋದಲ್ಲಿ ನಾನು ಡೈರೆಕ್ಟ್ ಹೇಳಿದ್ದೀನಿ ಯಾವಾಗಲೂ ಇದೇ ಥರ ಡೈರೆಕ್ಟ್ ಕ್ಯಾನ್ಸಲ್ ಮಾಡ್ಕೊಂತ 60,000 ಹೋಗುತ್ತೆ. ನೆಕ್ಸ್ಟು ಈ 100 ಹೋಗುತ್ತೆ, ಸೊ ರಿಮೈನಿಂಗ್ ಇಸ್ 100, ಇಲ್ಲಿ 21 25 100 ಆಗುತ್ತೆ. ನೆಕ್ಸ್ಟು ಸೊ 2 × 2 = 12 2 × 2 = 4 ಸೊ 28 ಆಯಿತು. ಸೊ 2 × 3 = 6 2 × 2 = 2 ಸೊ 3 ಹೋಗಲ್ಲ. 3 × 14 / 5 ಆಯಿತು, ಕ್ರಾಸ್ ಮಲ್ಟಿಪ್ಲಿಕೇಶನ್ ಬಂದರೆ 5 × 3 = 15 / 14 ಅಂತ, ಸೊ 15 / 14 ಇಸ್ ದ ಆನ್ಸರ್. ಸೊ ರೇಷಿಯೋ ಕ್ಯಾನ್ಸಲ್ ಮಾಡೋ ಟೈಮಿಗೆ ಇಲ್ಲಿ ಬೇಕಾದ್ರೆ ಕ್ಯಾನ್ಸಲ್ ಮಾಡೋದು, ಇಲ್ಲಿ ಏನಾದರೂ ಕ್ಯಾನ್ಸಲ್ ಮಾಡಿದ್ರೆ ಇಲ್ಲಿ ಎಫರ್ಟ್ ಕ್ಯಾನ್ಸಲ್ ಮಾಡಲೇಬೇಕು ಡೈರೆಕ್ಟ್ ಇವೆರಡು, ರೇಷಿಯೋ ಇದು ನಥಿಂಗ್ ಬಟ್ ಈಕ್ವಲ್ ಕೆಳಗಡೆ ಬರುತ್ತೆ. ಸೊ ಈ ಥರ ಇದ್ದಾಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಇಸ್ ನಥಿಂಗ್ ಬಟ್ ಈಕ್ವಲ್ ಅಂತ ಹೇಳಿದ್ಮೇಲೆ 5 × 3 = 15 15 × 14 ಇಸ್ ದ ಆನ್ಸರ್. ಸೊ ನೆಕ್ಸ್ಟ್ ಕ್ವೆಶನ್, ಸೊ ಫೈಂಡ್ ದ ಸೆಂಟ್ರಲ್ ಆ್ಯಂಗಲ್ ಆಫ್ ಟಿ, ಸೊ ಸೆಂಟ್ರಲ್ ಆ್ಯಂಗಲ್ ಆಫ್ ಸ್ಕೂಲ್ ಟಿ, ಟಿ ಅಂತಂದ್ರೆ ಏನು ವ್ಯಾಲ್ಯೂ ಡೈರೆಕ್ಟ್ ಇದಕ್ಕೆ ಏನು ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆ ಇಲ್ಲ, ಇಂಟು ಟಿ ಅಂದರೆ ಸೆಂಟ್ರಲ್ ಆ್ಯಂಗಲ್ ಅಂದರೆ ಟೋಟಲ್ 360 ಡಿಗ್ರಿ ಬರುತ್ತೆ. ಸೊ ಟಿ ಅಂತಂದರೆ ದಿಸ್ ಒನ್, 20% ಇರೋದಕ್ಕೋಸ್ ಡಿವೈಡ್ ಬೈ 100 × 360 ಮಾಡಿ, 100 ಗಿಟ್ ಕ್ಯಾನ್ಸಲ್, 0 ಗಿಟ್ ಕ್ಯಾನ್ಸಲ್, 32 ಎಷ್ಟಾಗುತ್ತೆ, ಸೊ 72 ಆಗುತ್ತೆ. ಸೊ 72 ಇದೆ, 720 ಇದೆ, ಸೊ ಇದು 72 ಆಗಬೇಕು. ದಿಸ್ ಇಸ್ ದ ಆನ್ಸರ್, ಸಮಟೈಮ್ ನನ್ ಆಫ್ ದಿಸ್ ಆನ್ಸರ್ ಆಗುತ್ತೆ, 720 ಇಸ್ ದ ಆನ್ಸರ್. ಸೊ ಇದಿಷ್ಟು ವಿಡಿಯೋದಲ್ಲಿ, ಥ್ಯಾಂಕ್ ಫಾರ್ ವಾಚಿಂಗ್, ಕೀಪ್ ವಾಚಿಂಗ್ ಮೈ ಚಾನಲ್. ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಇದಕ್ಕೆ ರೇಷಿಯೋ ಕಾನ್ಸೆಪ್ಟ್ ಜೊತೆ ಯಾವ ಥರ ಸಾಲ್ವ್ ಮಾಡುತ್ತೆ ಸೇಮ್ ಕಾನ್ಸೆಪ್ಟೇ, ಬಟ್ ಇಲ್ಲಿ ರೇಷಿಯೋ ಕೊಟ್ಟಿರ್ತಾನೆ ಅದು ಕೂಡ ಹೇಳಿದ್ದೀನಿ. ಸೊ ಅಲ್ಲೋ ನೋಡ್ಕೋಬೋದು ನೀವು. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ವಾಚಿಂಗ್ ಮೈ ಚಾನಲ್, ಶೇರ್ ಆ್ಯಂಡ್ ಲೈಕ್.